ಹಲವಾರು ವಿಧಾನಗಳಲ್ಲಿ ನಾನು ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಮಾಡೋದನ್ನು ತೋರಿಸಿದ್ದೇನೆ. ಇವತ್ತು ಇನ್ನೊಂದು ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೇನೆ. ಇದರ ವಿಶೇಷತೆ ಏನೆಂದರೆ, ಇದಕ್ಕೆ ಬೇಕಾಗುವ ಸಾಮಗ್ರಿಗಳೆಲ್ಲ ಹೆಚ್ಚಾಗಿ ನಮ್ಮ ಅಡುಗೆ ಕೋಣೆಯಲ್ಲಿ ಇದ್ದೇ ಇರ್ತದೆ. ಸುಲಭವಾಗಿ ಮಾಡಬಹುದು. ಈ ದೋಸೆಗೆ ಯಾವುದೇ ಚಟ್ನಿ ಅಥವಾ ಪಲ್ಯದ ಅವಶ್ಯಕತೆ ಇಲ್ಲ, ಬೇಗನೆ ಕೂಡ ಮಾಡಬಹುದು. ನಮಸ್ಕಾರ, ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಮಾಡ್ತಾ ಇರೋ ಈ ದಿಢೀರ್ ದೋಸೆಗೆ 1 ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೇನೆ. ನೀವಿಲ್ಲಿ ಉಪ್ಪಿಟ್ಟಿಗೆ ಬಳಸೋ ಬಾಂಬೆ ರವೆನೂ ತೊಗೊಳ್ಬೋದು ಅಥವಾ ಚಿರೋಟಿ ರವೆ ಕೂಡ ತೊಗೊಳ್ಬೋದು. ಯಾವುದೇ ರವೆ ತೊಗೊಂಡ್ರೂ ಅದನ್ನು ಒಮ್ಮೆ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟಿನ ನುಣುಪು ಅದಕ್ಕೆ ಬರಬೇಕು, ಆಗ ದೋಸೆ ಚೆನ್ನಾಗಿ ಬರ್ತದೆ. ಹೀಗೆ ಪುಡಿ ಮಾಡ್ಕೊಂಡಿರೋ ರವೆನೂ ಒಂದು ಪಾತ್ರೆಗೆ ಹಾಕಿ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೇನೆ. ಈಗ ಮಿಕ್ಸಿ ಜಾರಿಗೆ 4-5 ಬ್ಯಾಡಗಿ ಒಣಮೆಣಸಿನಕಾಯಿ, 1 ಚಮಚ ಕೊತ್ತಂಬರಿ ಬೀಜ, 1/2 ಚಮಚ ಜೀರಿಗೆ, ಸ್ವಲ್ಪ ನೀರನ್ನು ಹಾಕಿ ಮೊದಲು ತರಿತರಿಯಾಗಿ ರುಬ್ಕೊಳ್ಬೇಕು. ಇಲ್ಲಿ ನಾನು ಹಾಕಿರುವ ಮಸಾಲೆ ಸಾಮಗ್ರಿಗಳನ್ನು ಯಾವುದನ್ನು ಹುರ್ಕೊಂಡಿಲ್ಲ, ಹಾಗೆ ಹಸಿಯಾಗಿಯೇ ಹಾಕಿದ್ದೇನೆ. ಈಗ ಇದಕ್ಕೆ 1/2 ಕಪ್ ಹಸಿ ತೆಂಗಿನ ತುರಿ ಹಾಕಿ ಮತ್ತೆ ಪುನಃ ರುಬ್ಬುವಾಗ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ಈ ಬಾರಿ ನುಣ್ಣಗೆ ಈ ರೀತಿ ಪೇಸ್ಟನ್ನು ಮಾಡ್ಕೊಳ್ಬೇಕು. ಈ ಕಾಯಿ ಮಸಾಲೆ ಪೇಸ್ಟನ್ನು ನಾನು ಪುಡಿ ಮಾಡಿಟ್ಕೊಂಡಂಥ ರವೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಉಪ್ಪು ಹಾಕಿದ್ದೇನೆ, 1/4 ಕಪ್ ತಾಜಾ ಮೊಸರು ಹಾಕಿದ್ದೇನೆ. ತುಂಬ ಹುಳಿ ಮೊಸರು ಬೇಡ. ಈಗ ಇವಿಷ್ಟನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ದೋಸೆ ಹಿಟ್ಟಿನ ಸ್ಥಿರತೆನ ಸರಿ ಮಾಡ್ಕೊಳ್ಳಿಕ್ಕೆ ನೀರು ಹಾಕ್ಕೊಳ್ಬೇಕು. ಮೊದಲು 1 ಕಪ್ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಹಿಟ್ಟು ತುಂಬ ಗಟ್ಟಿ ಇದೆ ಅಂತ ಅನಿಸಿದರೆ ಸ್ಥಿರತೆನ ಮತ್ತೆ ನೀವು ನೀರು ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ತೆಳ್ಳಗೆ ಮಾಡ್ಕೊಳ್ಬೋದು. ತುಂಬ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗೋದು ಬೇಡ. ನಾವಿಲ್ಲಿ ಸೆಟ್ ದೋಸೆ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಮೃದುವಾದ ದೋಸೆ ಮಾಡಲಿಕ್ಕಿದ್ದೇವೆ. ಬಂದ ಅಂದರೆ ದೋಸೆ ಹಿಟ್ಟು ರೆಡಿಯಾಗಿದೆ. ಕಾವಲಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎಣ್ಣೆ ಸವರ್ಕೊಳ್ಬೇಕು ಕಾವಲಿಗೆ. ಈ ದೋಸೆ ಹಿಟ್ಟನ್ನು ಮಾಡಿದ ಮೇಲೆ ಹುಳಿ ಆಗಲಿಕ್ಕೆ ಬಿಡೋದು ಬೇಡ, ತಕ್ಷಣಕ್ಕೆ ನೀವು ಮಾಡ್ಕೊಳ್ಬೋದು. ನಾವು ಮೊಸರು ಹಾಕಿದ್ದೇವೆ, ನಿಮಗೆ ಬೇಕಿದ್ರೆ ಸೋಡಾ ಕೂಡ ಹಾಕ್ಬೋದು ದೋಸೆ ಹಿಟ್ಟಿಗೆ, ಇನ್ನೂ ಮೃದುವಾಗಿ ಬರ್ತದೆ. ನಾನು ಕಾಯಿ ರುಬ್ಬಿ ಹಾಕಿದ್ದೇನೆ, ಅಲ್ಲದೆ ತಾಜಾ ಮೊಸರು ಹಾಕಿರೋದ್ರಿಂದ ಇದು ನೀವು ಸೋಡಾ ಹಾಕದೇ ಇದ್ರೂ ಚೆನ್ನಾಗಿ ಮೃದುವಾಗಿ ಬರ್ತದೆ, ಹಾಗಾಗಿ ನಾನು ಸೋಡಾನ ಇಲ್ಲಿ ಬಳಸಿಲ್ಲ. ಇನ್ನು ಇದನ್ನು ಮುಚ್ಚಳನ ಮುಚ್ಚಿ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಬೇಗನೆ ಬೇಯುತ್ತದೆ ಕೂಡ, 1-2 ನಿಮಿಷದಲ್ಲಿ ಬೇಯುತ್ತದೆ. ನಂತರ ಮುಚ್ಚಳನ ತೆಗೆದು ತಿರುವಿ ಹಾಕಬೇಕು. ಬೇಕಿದ್ರೆ ದೋಸೆ ಮೇಲ್ಗಡೆನೂ ನೀವು 1 ಚಮಚ ಎಣ್ಣೆ ಅಥವಾ ತುಪ್ಪನೂ ಕೂಡ ಹಾಕ್ಕೊಳ್ಬೋದು. ಈ ದೋಸೆ ಸ್ವಲ್ಪ ಖಾರವಾಗಿ ಮಸಾಲೆ ಎಲ್ಲ ಹಾಕಿ ಮಾಡಿರೋದ್ರಿಂದ ಇದಕ್ಕೆ ಚಟ್ನಿಕ್ಕಿಂತ ಜಾಸ್ತಿ ನೀವು 1 ಕಾಯಿಬೆಲ್ಲದ ಹೂರಣ ಅಥವಾ ಬೆಣ್ಣೆ ಅಥವಾ ತುಪ್ಪ ಇವಿಷ್ಟರ ಜೊತೆ ತಿನ್ಬೋದು. ಹಾಗೆಯೇ ತಿನ್ಲಿಕ್ಕೇ ಚೆನ್ನಾಗಿರ್ತದೆ. ನಾನು ಈ ಬಿಸಿ ಬಿಸಿ ದೋಸೆಗಳನ್ನು ಬೆಣ್ಣೆ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ಬೆಣ್ಣೆ ಜೊತೆನೂ ಸರ್ವ್ ಮಾಡ್ಬೋದು, ತುಪ್ಪ ಜೊತೆನೂ ಕೂಡ ತಿನ್ಬೋದು. ಕೇವಲ 10-15 ನಿಮಿಷದೊಳಗೆ ಆಗುವಂಥ ದೋಸೆ, ಹಾಕಿರುವ ಮಸಾಲೆ ಸಾಮಗ್ರಿಗಳನ್ನು ಹುರಿಲಿಕ್ಕಿಲ್ಲ, ಎಲ್ಲವುದನ್ನು ರುಬ್ಬಿ ನುಣ್ಣಗೆ ನಂತರ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಹಿಟ್ಟು ದೋಸೆ ಹಿಟ್ಟು ರೆಡಿ ಮಾಡಿಕೊಂಡ್ರೆ ಆಯಿತು. ಖಂಡಿತ ಈ ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆಗ್ತದೆ ಬೇಗನೆ ಮಾಡುವಂಥ ದೋಸೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.